ನಿಜ ಹೇಳಬೇಕು ಅಂದರೆ ಮೈ ಲೈಫ್ ಇಸ್ ಅ ಫೇರಿ ಟೇಲ್ ನೋ ಎಲ್ರಿಗೂ ಅನ್ಸುತ್ತೆ ಅದು ಹಿಂಗಪ್ಪ ಸಾಧ್ಯ ಗುರು ನೋವು ಇಲ್ಲದೆ ಇರೋರು ಇರಕ್ಕೆ ಸಾಧ್ಯ ಎಲ್ಲರ ಮನೆ ದೋಸೆ ತುತ್ತು ಅಂತಾರಲ್ಲ ಅದು ಸತ್ಯ ಸಂತೋಷ ಅನ್ನೋದು ಇಸ್ ಅ ಸ್ಟೇಟ್ ಆಫ್ ಮೈಂಡ್ ನನ್ನ ಪ್ರಕಾರ ನಾನು ಖುಷಿಯಾಗಿರಬೇಕು ಅಂತ ತೀರ್ಮಾನ ಮಾಡಿದ್ರೆ ದುಃಖದಲ್ಲೂ ಖುಷಿ ಹುಡ್ಕೊಂಡೇ ಬಿಡ್ತೀನಿ ಐ ಆಮ್ ದಟ್ ಕೆನ್ ಫರ್ ಪರ್ಸನ್ ನಾನು ತುಂಬಾ ಫಿಲಾಸಫಿಕಲ್ ನನ್ನ ಫಿಲಾಸಫಿಕಲ್ ಸೈಡನ್ನು ಆಕ್ಚುಲಿ ಯಾರು ಜಾಸ್ತಿ ನೋಡಕ್ಕೆ ಹೋಗಿಲ್ಲ ನಾನು ನಾರ್ಮಲಿ ಹಿಂಗೆ ನನ್ನ ಲೈಫಲ್ಲಿ ಯಾವುದೇ ಒಂದು ಕಾರಣಕ್ಕೂ ಅದನ್ನ ನೆಗೆಟಿವ್ ಆಗಿ ಆಗೋದೇ ಇಲ್ಲ ನನಗೆ ಐ ಡೋಂಟ್ ನೋ ವೈ ಬಟ್ ದಟ್ ಇಸ್ ಹೌ ಐ ಆಮ್ ನಾನು ನನ್ನ ತಂದೆನ ಕಳ್ಕೊಂಡಾಗ್ಲೂ ಅಷ್ಟೇ ನಾನು ಯಾವತ್ತೂ ಭಗವಂತನ ಕೇಳಲಿಲ್ಲ ಯಾಕೆ ನನ್ಗೆ ಈ ಥರ ಮಾಡಿದೆ ಅಂತ ನಾವು ಒಂದೇ ಮಾತು ಹೇಳಿದ್ದು ಎಲ್ಲ ಹೋಗ್ತಾರೋ ಅವ್ರನ್ನ ಚೆನ್ನಾಗಿ ನೋಡ್ಕೋ ನಿನ್ನ ಮೇಲೆ ನಂಬಿಕೆ ಇದೆ ನನಗೆ ಅಂತ ಎಲ್ಲರಿಗೂ ಆಶ್ಚರ್ಯ ಆಯಿತು ಯಾರಾದರೂ ಈ ಥರ ಮಾತಾಡ್ತಾರಾ ಅಂತ ಖಂಡಿತವಾಗಿಯೂ ನಾನು ಹೇಳೋದು ಇಷ್ಟೇ ಭಗವಂತ ನಮಗೆ ಒಳ್ಳೇದನ್ನು ಮಾಡಿದಾಗ ಹೆಸರು ದುಡ್ಡು ಕಾಸು ಆಸ್ತಿ ಅಂತಸ್ ಎಲ್ಲ ಕೊಟ್ಟಾಗ ಕೇಳ್ತೀವ ನನಗೆ ಯಾಕೆ ಕೊಡ್ತಾ ಇದೀಯಾ ಅಂತ ಇಲ್ಲ ಅಲ್ವಾ ಕಷ್ಟ ಕೊಟ್ಟಾಗ ಮಾತ್ರ ಅದು ಹೆಂಗೆ ಕೇಳಕ್ಕೆ ಸಾಧ್ಯ ನಾವು ನನಗೆ ಯಾಕೆ ಕೊಡ್ತಾ ಇದೀಯಾ ಅಂತ ದಟ್ ಇಸ್ ಅನ್ಫೇರ್ ಭಗವಂತ ಒಳ್ಳೇದನ್ನು ಕೊಡುವಾಗ ನಾವು ಆರಾಮಾಗಿ ತೊಗೊಳ್ತೀವಲ್ವ ಕಷ್ಟ ಕೊಟ್ಟಾಗ್ಲೂ ಆರಾಮಾಗಿ ತೊಗೋಬೇಕು ನೀನು ಇದೆಯಾ ನೀನು ನೋಡ್ಕೊಳ್ತೀಯ ನೀ ಏನು ಒಂದು ಮಾಡ್ತೀಯ ಅಂತ ನಾನು ಐಮ್ ಅ ವೆರಿ ವೆರಿ ಪಾಸಿಟಿವ್ ಪರ್ಸನ್ ಬೈ ಬರ್ತ್ ಅಂತ ಅನ್ಸುತ್ತೆ ನನಗೆ ನೆಗೆಟಿವ್ ಯೋಚನೆ ಮಾಡೋಕೆ ಆಗೋದೇ ಇಲ್ಲ ಆ್ಯಂಡ್ ನನಗೆ ನಂಬಿಕೆ ಕೂಡ ಇದೆ ಎಷ್ಟು ಜಾಸ್ತಿ ನಾವು ಪಾಸಿಟಿವ್ ಯೋಚನೆ ಮಾಡ್ತೀವೋ ಅಷ್ಟೇ ಜಾಸ್ತಿ ಕಲೆಕ್ಟಿವ್ಲಿ ಪಾಸಿಟಿವ್ ವಿಷಯಗಳು ನಡೆಯುತ್ತೆ ಆ್ಯಂಡ್ ಲೈಫ್ ಚೇಂಜ್ ಆಗುತ್ತೆ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ನಾನು ಮಾಡ್ತೀನಿ ಯಾರಿಗಾದ್ರೂ ನಾನು ದುಡ್ಡು ಕೊಡ್ತೀನಿ ಒಂದು ಕೊತ್ತಂಬರಿ ಸೊಪ್ಪು ತೊಗೊಳಕ್ಕೆ ನಾನು ಯಾವತ್ತೂ ಓ ಹತ್ತು ರೂಪಾಯಿ ಕೊತ್ತಂಬರಿ ಸೊಪ್ಪು ಅಂತ ಹೇಳೋದೇ ಇಲ್ಲ ನಾನು ಹತ್ತು ರೂಪಾಯಿ ಕೊಡುವಾಗ ನಾನು ಹೇಳ್ತೀನಿ ನಿಮ್ಮ ಲೈಫಲ್ಲಿ ಒಳ್ಳೇದಾಗಲಿ ಹತ್ತು ರೂಪಾಯಿಂದ ನಿಮಗೆ ಏನಾದರೂ ಒಂದು ಒಳ್ಳೆ ವಿಷಯ ನಡೀಲಿ ನಿಮ್ಮ ಲೈಫಲ್ಲಿ ಅಂತ ನಾನು ಆ ದುಡ್ಡನ್ನ ಬ್ಲೆಸ್ ಮಾಡಿಬಿಟ್ಟೆ ಒಬ್ರಿಗೆ ಕೊಡೋದು ಹತ್ತು ರೂಪಾಯಿ ಆಗಲಿ ಐನೂರು ರೂಪಾಯಿ ಆಗಲಿ ಒಂದು ರೂಪಾಯಿ ಆಗಲಿ ಯಾಕಂದರೆ ನಾವು ಒಳ್ಳೆ ಮನಸ್ಸಿಂದ ಒಬ್ರಿಗೆ ಏನಾದರೂ ಒಂದು ಮಾಡಿದಾಗ ಆ ಒಳ್ಳೆತನ ನಮ್ಮನ್ನು ವಾಪಸ್ ಹುಡ್ಕೊಂಡು ಬಂದೇ ಬರತ್ತೆ ಆ್ಯಂಡ್ ಜೀವನ ಅನ್ನೋದೇನು ಇಷ್ಟು ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಈಗ ಈಗೀಗ ಅರವತ್ತು ಮೂವತ್ತಿಗೆಲ್ಲ ಜನರು ದೇವರ ಪಾದ ಸೇರ್ಕೊಳ್ತಾ ಇದ್ದಾರೆ ದಟ್ ಇಸ್ ಟ್ರೂ ಮೊದಲೆಲ್ಲ ಎಪ್ಪತ್ತು ಒಂಬತ್ತೊಂಬತ್ತು ಅಂತೆಲ್ಲ ಪೀಪಲ್ ಇಸ್ ಟು ಲಿವ್ ನಾವು ಡೇಸ್ ಲೈಫ್ ಸ್ಪ್ಯಾನ್ ಇಸ್ ಶಾರ್ಟ್ ಭಾಳ ಚಿಕ್ಕ ಜೀವನ ಈ ಚಿಕ್ಕ ಜೀವನದಲ್ಲಿ ಏನೇನೆಲ್ಲ ಮಾಡಕ್ಕೆ ಸಾಧ್ಯನೋ ಮಾಡಲೇಬೇಕು ಅಂತ ಹೋಗೋದು ಇದು ಈ ಲೈಫ್ ಇದೆಯಲ್ಲ ಇದು ಟೆಂಪ್ರರಿ ನಾವು ಎಲ್ಲಿಗೆ ಹೋಗ್ತೀವೋ ಇದಾದ ಮೇಲೆ ದಟ್ ಇಸ್ ಪರ್ಮನೆಂಟ್ ಹಾಗೆ ಇರೋವಾಗ ಏನು ಮೋಹ ಟೆಂಪ್ರರಿ ಲೈಫ್ ಬಗ್ಗೆ ನನಗೆ ಯಾವ ಮೋಹನೂ ಇಲ್ಲ ನನಗೆ ಯಾವ ಭಯನೂ ಇಲ್ಲ ನಾಳೆ ಬೈ ಚಾನ್ಸ್ ನನ್ನ ಜೀವನ ಮುಗ್ದೋದ್ರೆ ಹಿಂದೆ ತಿರುಗಿ ನೋಡಿದರೆ ಇಷ್ಟು ವರ್ಷಗಳಲ್ಲಿ ಏನೇನೆಲ್ಲ ಆಗಿದೆ ನನ್ನ ಲೈಫಲ್ಲಿ ಅಂತ ಒಂದು ರಿಗ್ರೆಟ್ ಕೂಡ ಇಲ್ಲ ನನಗೆ ಏನೆಲ್ಲ ಆಗಿದೆಯೋ ಐ ಆಮ್ ಲೈಕ್ ಐ ಆಮ್ ಹ್ಯಾಪಿ ತಪ್ಪು ಮಾಡೋದ್ನ ತಪ್ಪಿಂದ ಕಲ್ತಿದ್ದೀನಿ ಏನೇನು ಒಳ್ಳೇದಾಗಿದೆಯೋ ಆ ಒಳ್ಳೇದೆಲ್ಲ ನಾನು ಅನುಭವಿಸಿದ್ದೀನಿ ನನಗೆ ಒಂದು ಚೂರು ರಿಗ್ರೆಟ್ ಯಾವ ವಿಷಯದ ಬಗ್ಗೆನೂ ಇಲ್ಲ ಲೈಫಲ್ಲಿ ಸೊ ಹಂಗಿರೋವಾಗ ಐ ಹ್ಯಾವ್ ಅ ಪರ್ಫೆಕ್ಟ್ ಲೈಫ್ ಅಂತ ಹೇಳ್ಕೊಳಕ್ಕೆ ನಾನು ಖಂಡಿತವಾಗಿಯೂ ಇಷ್ಟಪಡ್ತೀನಿ ಸಣ್ಣ ಪುಟ್ಟ ಕಷ್ಟ ಜಗಳ ಅದೆಲ್ಲ ಇದ್ದೇ ಇರುತ್ತೆ ಅದು ಬಂದೇ ಬರುತ್ತೆ ಅದು ಬಂದಾಗೆಲ್ಲ ಅಂದ್ಕೊಳ್ತೀನಿ ದಟ್ ಎಸ್ ಐ ಹ್ಯಾವ್ ಟು ಫೇಸ್ ದಿಸ್ ಇಟ್ ವಿಲ್ ಮೇಕ್ ಮೀ ಸ್ಟ್ರಾಂಗರ್ ಭಗವಂತ ನನಗೆ ಯಾಕೆ ಗೊತ್ತಾ ಕೊಡ್ತಿರೋದು ಬಿಕಾಸ್ ನನ್ನೆಲ್ಲ ಆ ತಾಕತ್ತಿದೆ ಫೇಸ್ ಮಾಡಕ್ಕೆ ನನ್ನ ಬದಲು ಬೇರೆ ಯಾರಿಗಾದ್ರೂ ಕೊಟ್ಟಿದ್ರೆ ಬಹುಶಃ ಮೇ ಬಿ ಅವರು ಏನೋ ಹೋಪ್ಸನ್ನು ಕಳ್ಕೊಂಡ್ಬಿಡ್ತಿದ್ರೇನೋ ಅದಕ್ಕೆ ಎಷ್ಟೋಸು ನೀ ಅಂತ ಅನ್ಕೊಂಡು ನಾನು ಎಲ್ಲ ಫೇಸ್ ಮಾಡ್ತೀನಿ ಐ ಆನೆಸ್ಟ್ಲಿ ಸ್ಪೀಕಿಂಗ್ ನನ್ನ ಲೈಫಲ್ಲಿ ನಾನು ಯಾವ ಕಾಂಟ್ರವರ್ಸಿನೂ ಮಾಡಿಕೊಂಡೇ ಇಲ್ಲ ಮಾಡ್ಕೋಬೇಕು ಅಂತ ಯಾರೂ ಆ ಮಾಡ್ಕೊಳ್ಳಲ್ಲ ಅಂತ ಗೊತ್ತು ಬಟ್ ಈವನ್ ಮಿಸ್ಟೇಕ್ ಬೇಕೇ ವೆರಿ ವೆರಿ ರಾಂಗಲ್ಲೂ ನಾನು ಕಾಂಟ್ರವರ್ಸಿ ಮಾಡ್ಕೊಂಡಿಲ್ಲ ನಾನು ರೀಸೆಂಟಾಗಿ ಮಿಸ್ಟೇಕ್ ಬೇಕೇಮ್ ರಾಂಗ್ ಮಾಡಿದ್ದು ಅಂದರೆ ಒಂದು ಪರ್ಟಿಕ್ಯುಲರ್ ಪದಾನ ನನಗೆ ಕನ್ನಡದಲ್ಲಿ ಗೊ ಗೊತ್ತಾಗಲಿಲ್ಲ ಆ್ಯಂಡ್ ಸಾಮಾನ್ಯವಾಗಿ ನನಗೆ ಯಾವುದಾದ್ರೂ ಒಂದು ಮೀನಿಂಗ್ ಗೊತ್ತಿಲ್ಲ ಅಂದರೆ ಕೇಳ್ತೀನಿ ಅದನ್ನಾದ್ರೂ ಏ ಇದ್ರ ಮೀನಿಂಗ್ ಏನಪ್ಪ ಇದನ್ನ ಏನಂತ ಹೇಳಬೇಕು ಕನ್ನಡದಲ್ಲಿ ಬಿಕಾಸ್ ಇದಕ್ಕೆ ಗೂಗಲಲ್ಲಿ ಏನೋ ಬೇರೆ ಬರ್ತಿದೆ ಅಂತ ಸೊ ಗೂಗಲಲ್ಲಿ ರಿಸರ್ಚ್ ಮಾಡಿದಾಗ ಒಂದು ಪದ ಸಿಕ್ತು ಆ ಪದ ಹೇಳಂಗಿಲ್ಲ ವೆರಿ ಸಾರಿ ಆಮೇಲೆ ಮತ್ತೆ ನನ್ನ ಮೇಲೆ ಬೆಂಬಲ ಅಂತ ಶುರು ಆಗುತ್ತೆ ಸೊ ಹೇಳ್ತಲ್ಲ ಸೊ ಗೂಗಲಲ್ಲಿ ಒಂದು ಪದ ಸಿಕ್ತು ಆ ಪದನ ಬಳಸದೆ ಅದು ಒಂದೇ ಒಂದು ಸತಿನ ಮೂರು ಸತಿ ಟೋಟಲಿ ಒಂದು ಕಾರ್ಯಕ್ರಮದಲ್ಲಿ ವ್ಯಕ್ತ ಫೋರ್ ಅವರ್ ಕಾರ್ಯಕ್ರಮ ಮೂರು ಸತಿ ಬಳಸ್ದೆ ಆ ಪರ್ಟಿಕ್ಯುಲರ್ ಯುನೋ ಜನಗಳಿಗೆ ಭಾಳ ಬೇಜಾರಾಯಿತು ಆ್ಯಂಡ್ ನನಗೆ ಒನ್ ಐ ಗಾಟ್ ಟು ನೋ ದಟ್ ಆ ಪದ ಬಳಸಬಾರ್ದಾಗಿತ್ತು ಅಂತ ನಾನು ಪರ್ಸ್ನಲಿ ಅವ್ರನ್ನ ಮೀಟ್ ಮಾಡಿ ಅವರ ಸಂಘಕ್ಕೆ ಹೋಗಿ ನಾನು ಅಪಾಲಜಿ ಕೇಳಿದೆ ಅಷ್ಟು ಮಾತ್ರ ನಾನು ರೇಡಿಯೋಲ್ಲೂ ಕೇಳಿದೆ ನನ್ನ ಐ ವೆರಿ ಸಾರಿ ನಾನು ಹೇಳಬಾರ್ದಾಗಿತ್ತು ನನಗೆ ಗೊತ್ತಿರಲಿಲ್ಲ ಗೂಗಲಲ್ಲಿ ನಂಗೆ ಟ್ರಾನ್ಸ್ಲೇಷನ್ ಸಿಕ್ಕಿದ್ದು ಇದು ಹಾಗಾಗಿ ನಾನು ಉಪಯೋಗಿಸಿದೆ ಐ ಆಮ್ ವೆರಿ ವೆರಿ ಸಾರಿ ಅಂತ ತಪ್ಪ ಮಾಡಾದ್ಮೇಲೆ ಸಾರಿ ಕೇಳಿದಲ್ಲಿ ದೊಡ್ಡ ವಿಷಯ ಇಲ್ಲ ಆ್ಯಂಡ್ ಒಬ್ಬರಿಗೆ ಗೊತ್ತಿಲ್ಲದೆ ಹರ್ಟ್ ಮಾಡಿದ್ರು ಸರಿ ಗೊತ್ತಿದ್ದು ಹರ್ಟ್ ಮಾಡಿದ್ರು ಸರಿ ಹರ್ಟ್ ಹರ್ಟೇ ಅಲ್ವಾ ಅವ್ರಿಗೆ ಶುರು ಶುರುವಾಗೋಯ್ತು ಅಯ್ಯೋ ನಾವು ಇಷ್ಟೇನಾ ಹಂಗಂದ್ರೆ ಅಂತ ನಮ್ಮಿಂದ ಒಬ್ರಿಗೆ ಹಂಗ ಅನ್ಸ್ಬಿಡತ್ತಲ್ಲ ಅನ್ಸ್ಬಿಡತ್ತಲ್ಲ ಅನ್ನೋ ನೋವು ನನಗೆ ಇವತ್ತಿಗೂ ಇದೆ ಆಕ್ಚುಲಿ ಸೊ ಹಂಗಿರುವಾಗ ಯಾರ ಬಗ್ಗೆ ಮಾತಾಡ್ತಾ ಇದೀನಿ ಅಂತ ಅವ್ರಿಗೆ ಗೊತ್ತಿರುತ್ತೆ ಐ ಆಮ್ ಸೋ ಸಾರಿ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಿಲನಾ ನಾಗರಾಜ್ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ